ಅಂದ್ರೆ ಸೀಲಿಂಗ್ ಬಿದ್ದೋಗ್ಬಿಟ್ಟಿದೆ ಅಂಗಡಿದು ಅಂತ ಹೇಳ್ಬೋದಿತ್ತು, ಯಾರು ಮಾಡಿದಾರ ಇಲ್ಲ ಅದಾಗೆ ಬಿದ್ದಿದ್ಯಾ ಏನು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಗೈಸ್, ನಾವು ಜಿಮ್ ಅಲ್ಲಿ ಇದೀವಿ. ನಮ್ಗೆ ಕಾಲಿಗೆ ವೈಟ್ ಹಾಕ್ಸ್ಬಿಟ್ಟು ಆರು ಸರಿ ಓಡಿ, ಆರು ಸರಿ ಕೆಳಗೆ ಇಳಿದು, ಆರು ಸರಿ ಮೇಲೆ ಹತ್ಬೇಕಂತೆ, ಅದು ಓಡಬೇಕಂತೆ, ನಡ್ಕೊಂಡು ಹೋಗ್ಬಾರ್ದಂತೆ. ಸೊ ಶುರು ಮಾಡಿದ್ದೀವಿ ಗೈಸ್ ನನ್ನ ಫಸ್ಟ್ ರೌಂಡು. ಇಲ್ಲಿ ಬಂದು ಟಚ್ ಮಾಡಬೇಕು ಫಸ್ಟು. ಹಾಂ, ಒಂದು ರೌಂಡ್ ಆಯಿತು, ಅದು ಕೆಳಗೆ ಬಂದಿದ್ದು ಅಷ್ಟೇ. ಇನ್ನು ಮೇಲೆ ಓಡಬೇಕು ನೋಡಿ, ಹೇಳಿ ಓಡ್ಬಾರ್ದೆ ನಡ್ಕೊಂಬರ್ತಾಳೆ ಅನ್ನೋ ಸೀಟ್. ಏನು ಗೊತ್ತಾ, ನಾವು ಜಿಮ್ಮಿಗೆ ಬರ್ಬೇಕಾದ್ರೆ ಲಿಫ್ಟ್ ಬರ್ತೀವಿ. ನಮ್ಮ ಜಿಮ್ ಟ್ರೈನರ್ ನೋಡ್ಬಿಟ್ಟು, ಇನ್ನೊಂದು ಮಕ್ಕಳು ಸರಿಯಾಗಿ ಸೌಮ್ಯ ನನ್ನ ಮಕ್ಕಳು ಓಡ್ಸೋಣ ಅಂತ ಹೇಳ್ಬಿಟ್ಟು ಸೇರಿಸ್ಬಿಟ್ಟು. ಈಗ ಇಳಿಬೇಕಾದ್ರೆ ಇಳಿದ್ಬಿಟ್ಟು ಹೋಗ್ತಾ ಲಿಫ್ಟ್ ಅಲ್ಲಿ ಹೋಗ್ಬಿಡೋಣ. ವೈಶ್, ಒಂದು ರೌಂಡ್ ಮುಗಿಸ್ದೆ ಮೇಲೆ ಬಂದೆ, ಧನುಷ್ ಇನ್ನೂ ಬಂದಿಲ್ಲ. ಶ್ರೀ ನಡ್ಕೊಂಬರ್ತಾಳೆ ನೋಡಿ ನೋಡಿ. ಶ್ರೀ ಓಡಕ್ಕೆ ಹೇಳಿರೋದು ಓಡು, ಓಡ್ಕೊಂಬಂದಲ್ಲ ಕುಟುಕ್ 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 ನಡ್ಕೊಂಬರ್ತಾವಳೆ. ಬಾ ಬೇಗ, ಇದಕ್ಕೆ ಮುಂಚೆ ಬೇಜಾನ್ ವರ್ಕೌಟ್ಸ್ ಮಾಡಿಸ್ಬಿಟ್ಟಿದ್ದಾರೆ, ಈಗ ಈಗ ಲಾಸ್ಟ್ ಇದನ್ನು ಕೊಟ್ಟಿದ್ದಾರೆ ಅಷ್ಟೇ. ಎಂಡ್ ವರ್ಕೌಟ್ ಇದು ನನ್ನ ಪ್ರಕಾರ. ಇದಾಗಲೇ ಇನ್ನೂ ಇದೆಯೋ ನಂಗೆ ಗೊತ್ತಿಲ್ಲ, ಆರು ರೌಂಡ್ ಹೇಳಿರೋದು ಒಂದೇ ರೌಂಡ್ ಆಗಿದೆ. ಈಗಲೇ ಹೊಸ ಹೊಸ ಅಂತ ಇದ್ದೀವಿ ನಾನು ಶ್ರೀ. ಗೈಸ್, ನಮ್ಮದು ಮೂರನೇದು ನಾಲ್ಕನೇದು ಆಗಿದೆ, ನಾಲ್ಕನೇದು ಐದು ಅಂತ ಹೇಳ್ಬಿಟ್ಟು ಆರನೇದು ಆಗ್ತಿಲ್ಲ ಅಂತೇಳಿ ಜೂಟ್ ಆಗ್ಬಿಡ್ತೀವಿ. ನಮಗೆಲ್ಲ ಆಗ್ತಾಯಿಲ್ಲ ಗೈಸ್, ತಲೆ ಸುತ್ತಾಯಿದೆ, ಬೆಳಗ್ಗೆನು ತಿಂದಿಲ್ಲ, ಹಂಗೆ ಬಂದ್ಬಿಟ್ಟಿದ್ದೀವಿ. ಗೈಸು ಸಾಕ ಸುಸ್ತಾಗ್ತಿದೆ ಅಂದರೆ ಆ್ಯಪ್ಸಿಗೆ ಒಂದು ನಾಲ್ಕೈದು ವರ್ಕೌಟ್ ಮಾಡಿಸ್ಬಿಟ್ರು ಸರಿಯಾಗಿ, ಎಕ್ಸ್ಟ್ರೀಮ್ ವರ್ಕೌಟ್ಸು. ಅದಾದ್ಮೇಲೆ ಹಿಂಗೆ ಓಡಾಡು ಅಂದರೆ, ಅದ್ರ ಮೊನ್ನೆ ನಿನ್ನೆ ಲೆಗ್ ಮಾಡಿಸಿದ್ರು, ಲೆಗ್ ಮಾಡಿಸ್ಬಿಟ್ಟು ಹತ್ತು ಅಂದ್ರೆ ಎಲ್ಲಿಂದ ಹತ್ತಲಿ ನಾನು, ಆಗ್ತಾಯಿಲ್ಲ ಗುರು, ಸಾಕು ಇವತ್ತಿಗೆ ಮನೆಗೆ ಹೋಗ್ಬಿಡೋಣ. ಇದು ಬೇರೆ ಹಾಕೊಂಡು ಓಡಾಡೋಕ್ಕಾಗಲಿಲ್ಲ ಗುರು, ಮುಗಿದು ಇಟ್ಬಿಡೋಣ ಇದು ಸವಾಸ ಸಾಕು. ಓ ಫಾಮ್, ಸೊ ಜಿಮ್ ಮುಗಿಸ್ಕೊಂಡು ನಾನು ಬಂದಿರೋದು ಲೆನ್ಸ್ ಶಾಪಿಗೆ. ಯಾಕೆ ಅಂದರೆ ನಮ್ಮ ಅಪ್ಪ ಅಮ್ಮ ನಮ್ಮ ತಮ್ಮ ಬಂದವರು ಮೂರು ಜನ ಟೆಸ್ಟ್ ಮಾಡ್ಸೋಕ್ಕೆ ಬಂದರು. ನಮ್ಮ ಅಮ್ಮ ಟೆಸ್ಟ್ ಮಾಡಿಸ್ಕೊಂಡು ಏನು ಹೇಳಿ ಹೆಚ್ಚು ಸರ್, ನಾವು ಅಮ್ಮ ಗ್ಲಾಸ್ ಸೆಲೆಕ್ಟ್ ಮಾಡೋಷ್ಟರಲ್ಲಿ ಸಾಕಾಗೋಯ್ತು, ಇದು ಚೆನ್ನಾಗಿದೆ ಇದು ಇದೆ. ಓಕೆ ಗೈಸ್, ನಮ್ಮ ಟುಮ್ ಟುಮ್ಗೆ ನನಗೆ ಸೇಮ್ ಗ್ಲಾಸು ನೋಡಿ ಗೈಸ್. ಫೈನಲಿ ನಮ್ಮ ಅಮ್ಮ ಅಪ್ಪದು ಗ್ಲಾಸ್ ತೊಗೊಂಡು ಹೊರಟಿದ್ದೀವಿ. ನಮ್ಮ ಟುಮ್ ಟುಮ್ಗೆ ಯಾವುದು ಗ್ಲಾಸ್ ತೊಗೊಂಡಿಲ್ಲ, ಬಿಕಾಸ್ ನನ್ನ ಹತ್ರ ರೆಡ್ ಇದೆ, ನಾನೊಂದು ಅವನೊಂದು ಹಾಕೋತೀವಿ ಸೇಮ್ ಗ್ಲಾಸ್ ಅಂತೆ, ಮತ್ತೆ ಯಾಕೆ ತೊಗೊಳೋದು ಅಂತ ನಾವು. ಬಟ್ ನಮ್ಮ ಅಪ್ಪ ಅಮ್ಮದು ಈಗ ಫೈನಲಿ ಗ್ಲಾಸ್ ಫೈನಲ್ ಆಯಿತು, ಈಗ ಮನೆಗೆ ಹೋಗೋದು. ಕಾರಲ್ಲಿ ಬಂದಿಲ್ಲ, ಮೂರು ಜನ ಒಂದೊಂದು ಗಾಡೀಲಿ ಬಂದಿದ್ದೀವಿ. ನಿತೀಶ್ ಗಾಡಿ, ನಿತೀಶ್ ನನ್ನ ಕಾರ್ ಎತ್ಕೊಂಡು ಹೋಗಿದ್ದಾನೆ, ಮತ್ತು ನಾನು ಅಮ್ಮ ಗಾಡಿ, ತಾಯಿಲ್ಲ ಅವ್ನ ಗಾಡಿ, ಲೆಟ್ಸ್ ಗೋ. ಹಾಂ ಫ್ಯಾಮ್, ಸೊ ಫೈನಲಿ ಗ್ಲಾಸಸ್ ತೊಗೊಂಡು ಮೀನ್ ಗ್ಲಾಸಸ್ ಆರ್ಡ್ರ್ ಮಾಡಿ ಅದು ಮೂರ್ನಾಲ್ಕು ದಿನ ಆಗಿದಂತೆ ಬರೋಕ್ಕೆ. ಈಗ ಮನೆಗೆ ಬಂದಿದ್ದೀವಿ, ಮನೆಗೆ ಬಂದು ನಮ್ಮ ಅಮ್ಮ ನನಗೆ ಪನ್ನೀರು ಮತ್ತು ಚಪಾತಿ ಕೊಟ್ಟಿದ್ದಾರೆ ಡಯಟು. ಯೂಶಲ್ ಆಗಿ ನಮ್ಮ ಸೌತ್ ಕಡೆ ಜಾಸ್ತಿ ಪನ್ನೀರ್ ತಿನ್ನಲ್ಲ ನಾವೆಲ್ಲ, ನಾವೆಲ್ಲ ಚಿಕನ್ನು ಮುದ್ದೆ ಅದೇ ಜಾಸ್ತಿ. ಪನ್ನೀರೆಲ್ಲ ಡೆಲ್ಲಿ ಮುಂಬೈ ಕಡೆ ಹೋದರೆ ಜಾಸ್ತಿ ತಿಂತಾರೆ. ಅವನು ಡೆಲ್ಲಿಲಿ ಒಂದಷ್ಟು ಜನ ಫ್ರೆಂಡ್ಸ್ ಮನೆಗೆ ಹೋಯ್ತಲ್ಲ, ಅಲ್ಲೆಲ್ಲ ಜಾಸ್ತಿ ಪನ್ನೀರ್ 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 ಅಂತಿದ್ರು. ಸೊ ಆ ಡೆಲ್ಲಿ ನೆನಪಾಯ್ತು ನನಗೆ, ಈಗ ತಿನ್ನೋಣ. ಸೊ ಊಟ ಮಾಡಿಕೊಂಡು ನಂದೊಂದು ಶೂಟ್ ಇತ್ತು ಶ್ರೀದು, ಮತ್ತು ನಂದು ಹೊರಟ್ವಿ ಆಟೋ ಮಾಡಿಕೊಂಡು, ಮತ್ತು ಅಲ್ಲೋಗಿ ಹೊಟ್ಟೆ ಹಸ್ವಾಗ್ತಿತ್ತು. ಸೊ ಫ್ರೈಡ್ ರೈಸ್ ತಿಂದ್ವಿ, ಮತ್ತು ಅದ್ರ ಜೊತೆಗೆ ನಾನು ಪಿಜ್ಜಾ ಆರ್ಡ್ರ್ ಮಾಡಿ ಪಿಜ್ಜಾ ತಿಂದೆ. ನಿನ್ನೆ ನಾನು ವ್ಲಾಗ್ ಮಾಡ್ಕೊಂಡು ಆರ್ ನಗರ್ಗೆ ಹೋಗಿದ್ದೆ. ಸೊ ಅದು ಹೋದಾಗ ನಾನು ಒಂದು ಶೂಟಲ್ಲಿದ್ದೆ, ಶೂಟಲ್ಲಿದ್ದ ಕಾಲ್ ಬರುತ್ತೆ ನನ್ನ ತಮ್ಮಂದು, ಏನಂತ ಅಂದರೆ ಸೀಲಿಂಗ್ ಬಿದ್ದೋಗ್ಬಿಟ್ಟಿದೆ ಅಂಗಡಿದು ಅಂತ. ಕಣ್ದೃಷ್ಟಿ ಕಣ್ದೃಷ್ಟಿ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ನಾನು ನಂಬೇ ಇರಲಿಲ್ಲ, ಇವತ್ತು ನಂಬಿಬಿಟ್ಟೆ. ವ್ಲಾಗ್ ಹಾಕಿದ್ದು ನೆಕ್ಸ್ಟ್ ವ್ಲಾಗ್ ಹಾಕಿದ ದಿನಾನೇ ಅಲ್ಲ ಸಂಜೆ, ವ್ಲಾಗ್ ಹಾಕಿದ ದಿನಾನೇ ದಬ್ಬಕ್ಕೆ ಬಿದ್ದೋಗ್ಬಿಟ್ಟಿದೆ. ಇಷ್ಟು ದಿನ ಗಟ್ಟಿ ಇದ್ದಿದ್ದು ರೂಫು, ಅದೇನಕ್ಕೆ ಹೆಂಗಾಯ್ತು ಏನಾಯ್ತು ಏನೂ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ವರ್ಸ್ಟ್ ಹಣೆ ಬರ ಏನಂದರೆ, ಕ್ಯಾಮ್ರಾ 24 ಗಂಟೆ ರನ್ನಿಂಗ್ ಇರೋದು, ಯು ಪಿ ಎಸ್ ಆಗಿನ್ನೂ ಕನೆಕ್ಟ್ ಮಾಡಿಲ್ಲ, ತಂದಿದ್ದೀವಿ ಅದು, ಇವತ್ತು ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡೋಕ್ಕೆ ಮುಂಚೆನೆ ಕರೆಂಟ್ ಹೋಗ್ಬಿಟ್ಟಿದೆ, ಅಂದರೆ ಅದು ಬೀಳಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಕರೆಂಟ್ ಹೋಗಿರೋದು, ಅದು ಬಿದ್ದ ಮೇಲೆ ಕರೆಂಟ್ ಬಂದಿದೆ, ಅದು ಹೆಂಗೆ ಬಿತ್ತು ಅಂತಲೂ ಗೊತ್ತಿಲ್ಲ ಈಗ. ಸೊ ಅದಾದಮೇಲೆ ಒಂದಷ್ಟು ಜನ ಎಂಪ್ಲಾಯೀಸ್ ಬಂದು, ಸಾಹಿಲ್ ಮತ್ತು ಸಂಜೆ ಬಂದರು ಒಳಗೆ. ಸಾಹಿಲ್ ಸಂಜೆ ಬಂದ ತಕ್ಷಣ ಶಾಕ, ಯಾಕೆ ಕೇಳ್ತೀವಿ ಅಲ್ಲ ಕೆಳಗಡೆ ಐತೆ ಮೇಲಿರೋದಿಲ್ಲ. ನನಗೆ ಸಾಯಿಲು ಫುಲ್ ಏನೋ ಗಾಬರಿ ಆಗ್ಬಿಟ್ಟು ಫೋನ್ ಮಾಡ್ಬಿಟ್ಟು, ಅಣ್ಣ ಅಣ್ಣ
ಸೀಲಿಂಗ್ ಬಿದ್ದೋಗ್ಬಿಟ್ಟಿದೆ ಅಂತ. ನಾನು ಏನು ಬಿದ್ದೋಯ್ತಪ್ಪ ಅಂದ್ಕೊಂಡೆ. ಆಮೇಲೆ ಕ್ಯಾಮ್ರಾ ಚೆಕ್ ಮಾಡಿದ್ರೆ ಇದು ಫುಲ್ಲು ಬಿದ್ದೋಗ್ಬಿಟ್ಟಿತ್ತು. ಆಮೇಲೆ ಏನು ಮಾಡೋದು ಅಂತ ಗೊತ್ತಾಗದೆ ನಮ್ಮ ಮನೆ ದೇವರು ನಿತೀಶ್ ಅವ್ರಿಗೆ ಕಾಲ್ ಮಾಡಿದ್ವಿ. ಮತ್ತು ಅವರು ಇನ್ನೊಂದಷ್ಟು ಜನ ಸ್ಟಾಫ್ನ ಕಳಿಸಿ ಕೆಲಸ ಶುರು ಮಾಡಿ ವರ್ಕ್ನ ಮಾಡಿ ಮುಗಿಸಿದ್ದಾರೆ. ಸೊ ಹಿಂಗೆ ಇಷ್ಟೆಲ್ಲ ಆಯಿತು ಗೈಸ್. ನನಗಂತೂ ಸಖತ್ ಬೇಜಾರಾಗೋಯ್ತು ಲಿಟ್ರಲಿ. ನನಗೂ ನಿತೀಶ್ಗೂ ಎಲ್ರಿಗೂ ಸಾಯಿಲ್ ಸಂಜೆಗೆಲ್ಲ ಸಖತ್ ಬೇಜಾರಾಗೋಯ್ತು. ಏನಪ್ಪ ಹಿಂಗಾಗೋಯ್ತು ಅಂತ ನಮ್ಗೆ ಖುಷಿ ಏನು ಅಂದರೆ ಲಾಸ್ಟ್ ಡೇ ಬಿದ್ದಿಲ್ಲ ಅಂದರೆ ಕೆಲಸ ಮಾಡ್ಬೇಕಾದ್ರೆ ಬಿದ್ದಿಲ್ಲ, ಈ ಥರ ಟೈಮಲ್ಲಿ ಬಿದ್ದಿಲ್ಲ, ಈಗ ಸರಿಯಾಗಿ ಗಟ್ಟಿ ಮಾಡೋಗಿದ್ದಾರೆ. ಅದೇನು ಎಂಪ್ಲಾಯ್ ಪ್ರಾಬ್ಲಮೋ ಇಲ್ಲ ಅಂದರೆ ಏನು ಪ್ರಾಬ್ಲಮೋ ಗೊತ್ತಿಲ್ಲ ನಮಗೆ. ಬಟ್ ಎಂಡ್ ಆಫ್ ದಿ ಡೇ ಈಗ ಸರಿ ಹೋಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಷ್ಟೆಲ್ಲ ಆಯಿತು ಗೈಸ್. ಸೊ ಅದೇ ನಾನು ಹೇಳಕ್ ಬಂದಿದ್ದೇನು ಅಂದರೆ ಕಣ್ದೃಷ್ಟಿ ಅನ್ನೋದು ಇಟ್ಸ್ ಫಾರ್ ರಿಯಲ್. ಏನಂತೇನೈತೆ ಅಲ್ಲ ಏನಂತೆ ಸಂಜೆ, ನನ್ಗೆ ಇಷ್ಟನೇ ನಂಬಿಕೆ ಇರಲಿಲ್ಲ, ಲೈಫಲ್ಲೇ ನಂಬಿಕೆ ಇರಲಿಲ್ಲ. ಎಲ್ಲ ಹೇಳೋರು ಕಣ್ಬೀಳುತ್ತೆ ಅಂತ ಅದೆಲ್ಲ ಯಾರು ನಂಬ್ತಾರೆ ಅಂದ್ಕೊಂಡಿದ್ದೆ. ಇವತ್ತು ಅನ್ಸ್ಬಿಡ್ತು ಕಣ್ಬೀಳುತ್ತೆ ಸರಿಯಾಗಿ ಅಂತ. ಈ ರೂಫ್ ಏನಿದೆ, ಈ ಮೂರು ರೂಫು ಇದೇ ಬಿದ್ದೋಗಿದ್ದಿತ್ತು ಕೆಳಗೆ. ಆ್ಯಂಡ್ ಲೈಟು ಬಿದ್ದೋಗ್ಬಿಟ್ಟಿತ್ತು, ಮತ್ತು ಆ ಕ್ಯಾಮ್ರಾನು ನೇತಾಡ್ಬಿಟ್ಟಿತ್ತು. ಕಂಪ್ಲೀಟಾಗಿ ಕ್ಲೀನ್ ಮಾಡೋಗಿದ್ದಿದ್ದ ಜಾಗ ನೋಡಿ, ಓಪನಿಂಗಿಗೆ ರೆಡಿ ಮಾಡಿದ್ದಿದ್ದ ಜಾಗ ಹೆಂಗಾಗಿದೆ ಈಗ, ಫುಲ್ ಗಲೀಜ್ ಆಗೋಗಿದೆ. ಕಿಚನ್ನು ಫುಲ್ ಪಾಪ ರೆಡಿ ಮಾಡಿದ್ರು, ಈಗ ಅದೆಲ್ಲ ಮತ್ತೆ ಸೆಟ್ ಮಾಡ್ಬೇಕು ನಮ್ಮ ವಾಯ್ಸು. ವಾಯ್ಸ್ ನನಗೆ ಕ್ಯಾಮ್ರಾ ಆಫ್ ಆಗಿದ್ದು ನೋಡಿ ಏನನ್ನಿಸ್ತು ಅಂದರೆ, ಯಾರೋ ಮೇನ್ ಸ್ವಿಚ್ ಆಫ್ ಮಾಡ್ಬಿಟ್ಟಿನೋ ಮಾಡ್ಬಿಟ್ಟವ್ರೆ ಅಂತ ಗಾಬರಿ ಆಗ್ಬಿಟ್ಟೆ ನಾನು. ಆಮೇಲೆ ಕರೆಂಟ್ ಕ್ಯಾಮ್ರಾ ಅವ್ರಿಗೆ ಕಾಲ್ ಮಾಡಿದ್ರೆ ಕರೆಂಟ್ ಹೋಗಿದೆ, ಅದಕ್ಕೆ ರೆಕಾರ್ಡ್ ಆಗಿಲ್ಲ ಅಂದರು. ಮೂರ್ನಾಲ್ಕು ಸರಿ ಕರೆಂಟ್ ಹೋಗಿದೆ ಅದೇ ಟೈಮ್ಗೆ. ರೆಕಾರ್ಡ್ ಆಗಿದ್ರೆ ಅಟ್ಲೀಸ್ಟ್ ನಿಮ್ಗೆ ತೋರಿಸ್ಬೋದು ಇತ್ತು, ಹೆಂಗೆ ಬಿತ್ತು ಅಂತ ಏನಾಯಿತು ಅಂತಲೂ ಗೊತ್ತಾಗಲಿಲ್ಲ. ಸೊ ಫೈನಲಿ ಈಗ ಎಲ್ಲ ರೆಡಿ ಆಗಿದೆ, ನನ್ನ ಪ್ರಕಾರ ಎಲ್ಲ ಪ್ರಾಪರಾಗಿ ಫಿಕ್ಸ್ ಆಗಿದೆ. ಒಂದು ಸತಿ ಹೋಗೋದು ಕರೆಂಟು, ಎರಡು ಸತಿ ಐದು ನಿಮಿಷಕ್ಕೆ ಬಂದೈತೆ, ಬೀಳ್ಬೇಕಾದ್ರೆ ಮಾತ್ರ ಮೂರು ಅವರ್ ಹೋಗೈತೆ. ನನ್ನ ಮೇನ್ ಸ್ವಿಚ್ ಆಫ್ ಮಾಡೋರೇ ಅಂತ ಅನಿಸ್ತಪ್ಪ, ಏನು ಮಾಡಿದಾರೆ ನಂಗೆ ಗೊತ್ತಾಗ್ತಿಲ್ಲ. ಕ್ಯಾಮ್ರಾ ಆನ್ ಇದ್ದರೆ ಏನೋ ಹೇಳ್ಬೋದಿತ್ತು, ಯಾರು ಮಾಡಿದಾರಾ ಇಲ್ಲ ಅದಾಗೆ ಬಿದ್ದಿದೆಯಾ ಏನು. ಬಿಕಾಸ್ ಅದ್ರ ಮೇಲೆ ಏನು ಇಟ್ಟಿರಲಿಲ್ಲ ನಾವು, ಏನಾದ್ರು ಇಟ್ಟರೆ ಬಾರ ಆಗಿರ ಅಂದರೆ ಬೀಳ್ಬೋದಿತ್ತು, ಏನು ಇಡ್ಲು ಇಲ್ಲ, ಏನಕ್ಕೆ ಬಿತ್ತು ಅಂತಲೂ ಗೊತ್ತಿಲ್ಲ. ಸೊ ಅದೇ ಎಂಡ್ ಆಫ್ ದಿ ಡೇ ಕಣ್ದೃಷ್ಟಿ, ಯಾರ್ದೋ ಬೀಳ್ಬಾರ್ದು ಕಣ್ಣು ಬಿದ್ದ್ಬಿಟ್ಟಿದೆ. ನಿಂದಲ್ಲ ಮಚ, ನಿಂದಲ್ಲ ನಿಂದಲ್ಲ ಮಚ, ಅಲ್ಲಿ ನೀನು ನೀನು ಅದು ಒಂದೇ ದಿನದಲ್ಲಿ ಮಾಡಿಸ್ಕೊಟ್ಬಿಡ ಗೈಸ್. ನಮ್ಮ ನಿತಿ ಕಾಂಟ್ಯಾಕ್ಟ್ ಹಿಮ್, ಇವನ್ನೇ ಮತ್ತೆ ವ್ಲಾಗ್ ಅಲ್ಲಿ ಹಾಕ್ಲಿ ಅಂತ ಇವನ್ನೇ ಬೀಳ್ಸ್ಬಿಟ್ಟು ನಾನು. ಅದು ಸಖತ್ ಟೆನ್ಷನ್ ಆಯ್ತು. ಸಂಜೆ ಇಲ್ಲಿಂದ ಬಂದ್ಮೇಲೆ ಒಂದು ರಿಯಾಕ್ಷನ್ ಹೆಂಗಿದೆ ಗೊತ್ತಾ, ಇದೇನಾಗ ತಪ್ಪ ಅನ್ನೋ ಥರ ಫುಟೇಜ್ ಹಾಕ್ತೀನಿ ನೋಡಿ. ಹೆಂಗಾಯ್ತು ಸಂಜೆ ಗಾಬರಿ ಆಗ್ಬಿಟ್ಟಿರ್ತಾನೆ ನೋಡಿದ ತಕ್ಷಣ, ಇವ್ರು ತೆಗ್ದ ತಕ್ಷಣ ನೋಡಿದ ಇವರೇ ಅಲ್ವಾ. ಸೊ ಶಟರ್ ತೆಗ್ದ ತಕ್ಷಣ ಎಲ್ಲ ಬಿದ್ದೋಗ್ಬಿಟ್ಟಿದೆ. ನೀವು ಇಮ್ಯಾಜಿನ್ ಮಾಡಿ, ಹೋಗ್ಬೇಕಾದ್ರೆ ಫುಲ್ ಕ್ಲೀನ್ ಮಾಡಿ ಮನೆಗೆ ಹೋಗ್ಬಿಟ್ಟು ಬೆಳಗ್ಗೆ ಬಂದ ಮೇಲೆ ಹಿಂಗೆ ತೆಗೆದ್ರೆ ಎಲ್ಲ ಹಿಂಗೆ ನೇತಾಡ್ತಿದ್ರೆ ಬೋರ್ಡ್ ಗಿಡೆಲ್ಲ ಹೆಂಗಾಗ್ಬಾರ್ದು, ಗಾಬರಿ ಆಗ್ಬಿಟ್ಟಿರ್ತಾನೆ. ಸೊ ಗೈಸ್ ನನಗೆ ಟೆನ್ಷನ್ ಆಗಿದ್ದೇನು ಅಂದರೆ ಇನ್ವಿಟೇಷನ್ ಎಲ್ಲ ಹಂಚ್ಬಿಟ್ಟಿದ್ದೀವಿ, ಎಲ್ರಿಗೂ ಅನೌನ್ಸ್ ಮಾಡ್ಬಿಟ್ಟಿದ್ದೀವಿ ಈ ಡೇ ಅಂತ. ಒಂದಿನದಲ್ಲಿ ಆಗುತ್ತಾ ಇಲ್ವಾ ಇಲ್ಲ ಎಷ್ಟು ರೇಂಜಿಗೆ ಡ್ಯಾಮ್, ಬಿಕಾಸ್ ನಾನು ದೂರ ಇದ್ದೆ, ನೋಡ್ದಂಗೆ ಎಲ್ಲೂ ದೂರ ಇದ್ದೆ, ಶೂಟ್ ಮುಗಿಸ್ಲೇಬೇಕಿತ್ತು. ಸೊ ಮುಗಿಸ್ಬಿಟ್ಟು ಬರೋಷ್ಟರಲ್ಲಿ ಕಾಲ್ ಬಂತಲ್ಲ, ಅಲ್ಲಿ ನನಗೆ ಟೆನ್ಷನು, ನಿತೀಶ್ ನನ್ನ ಹತ್ರನೇ ಬಂದ, ಅಲ್ಲೂ ಫುಲ್ ಟೆನ್ಷನ್, ಇಬ್ಬರೂ ಟೆನ್ಷನ್ ಆಗಿ ಕೂತಿದ್ವಿ. ಸೊ ಫೈನಲಿ ಒಂದಿನದಲ್ಲಿ ಮುಗಿಸ್ಕೊಟ್ಟು ಹೋಗಿದ್ದೀರಿ ನನ್ನ ಪುಣ್ಯಕ್ಕೆ, ಇಲ್ಲ ಎರಡು ಮೂರು ದಿನ ಆಗುತ್ತೆ ಅಂದರೆ ನನಗೆ ತುಂಬ ಕಷ್ಟ ಆಗ್ಬಿಡ್ತದೆ. ನಿಮಗೆಲ್ಲ ಇನ್ವೈಟ್ ಮಾಡಿದ್ದೀವಿ, ಅದೇ ಥರ ಒಂದು ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ದೀವಿ, ಎಲ್ರಿಗೂ ಹೆಂಗಪ್ಪ ನ್ಯೂಸ್ ತಲುಪಿಸೋದು ಅನ್ನೋದೇ ಒಂದು ತಲೆ ಕೆಟ್ಟೋಗ್ಬಿಡುತ್ತೆ ನನಗೂ, ಏನಪ್ಪ ಇದು ಹಿಂಗಾಗೋಯ್ತು ಅಂತ. ಬಟ್ ಒಂದು ಸೆಕೆಂಡ್ ಬೇಜಾರಾಯಿತು, ಬೇಸ್ಚೆ ಇದೇನಪ್ಪ ಯಾರು ಮಾಡಿದ್ದಾರೆ, ತಲೆ ಓಡುತ್ತಲ್ಲ ಏನೇನೋ ತಲೆಗೆ ಬಂದ್ಬಿಡುತ್ತೆ, ಯಾರು ಮಾಡಿದ್ದಾರೆ ಬೇಕಂತ ಮಾಡಿದ್ದಾರಾ ಇಲ್ಲ ಅದಾಗೆ ಬಿದ್ದಿದ್ಯಾ, ಟೈಮ್ ಯಾಕೆ ಹಿಂಗೆ ನಮ್ಮ ಜೊತೆ, ಅದು ಇದು ಏನೇನೋ ತಲೆಗೆ ಬಂದ್ಬಿಡ್ತು. ತುಂಬ ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ಜೋಡಿಸಿ ಜೋಡಿಸಿ ಇಲ್ಲಿ ಸುರಿದಿರೋದು, ಹೋಪ್ಫುಲಿ ಇನ್ಯಾವುದು ಡ್ಯಾಮೇಜ್ ಆಗದೆ ಇರಲಿ. ನೀವು ದೇವ್ರ ಹತ್ರ ಬೇಡ್ಕೊಳ್ಳಿ. ನಾವು ಲಾಕ್ ಮಾಡುವಾಗ ಹಿಂಗಿತ್ತು, ನಾವು ಬರೋಷ್ಟರಲ್ಲಿ ಹಿಂಗಾಗೋಗಿತ್ತು, ಏನಪ್ಪ ಮಾಡೋದಂತ ತಲೆ ಕೆಡಿಸ್ಕೊಂಡು ಆಮೇಲೆ ಎಲ್ಲ ಎಂಪ್ಲಾಯೀಸ್ನ ಕರೆಸಿ, ಪ್ರತಿಯೊಬ್ಬರು ಕ್ಯಾಮ್ರಾ ಲೈಟು ಮತ್ತು ರೂಫು ಪಿ ವಿ ಸಿ ಅವರೆಲ್ಲ ಕರೆಸಿ ಫಿಟ್ಟಿಂಗ್ ಮಾಡಿಸಿ ಫೈನಲಾಗಿ ಈಗ ಮುಂಚೆ ಹೆಂಗಿತ್ತು ಹಂಗೆ ಮಾಡ್ಕೊಟ್ಟು ಹೋಗಿದ್ದಾರೆ. ಐ ಆಮ್ ಹ್ಯಾಪಿ ಗೈಸ್. ಸೊ ಇಲ್ಲಿಂದ ಹೊರಟ್ವಿ ಮನೆಗೆ ನಾವೀಗ. ಸೊ ನಿನ್ನೆ ಟೆನ್ಷನ್ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ, ಆರ್ ನಗರಲ್ಲಿ ನಾನು ಪಿಜ್ಜಾ ತಿಂದಮೇಲೆ ನಾನು ಕಾಲ್ ತಿನ್ಬೇಕಾದ್ರೆ ಕಾಲ್ ಬಂದಿದ್ದು. ಅದಾದಮೇಲೆ ನಾನು ಶೂಟ್ ಮುಗಿಸಿ ಯಾವಾಗ ಮನೆಗೆ ಹೋಗ್ತೀನೋ ಅನಿಸ್ಬಿಡಿತ್ತು. ಬಂದು ಇಲ್ಲಿ ಕೆಲಸ ಎಲ್ಲ ನಡೆದ್ಬಿಟ್ಟಿತ್ತು, ನಾನು ಮುಗ್ದೋಗಿತ್ತು ನನ್ನ ತಕ್ಕ, ನಾನು ಬರೋಷ್ಟರಲ್ಲಿ ಮತ್ತೊಬ್ಬ ಮನೇಲಿ ಮಲ್ಕೊಂಬಿಟ್ಟೆ ಡೈರೆಕ್ಟಾಗಿ. ಈಗಲೇ ಬಂದು ನೋಡ್ತಾ ಇರೋದು ಏನಾಗಿದೆ ಅಂತ. ಸೊ ಇಷ್ಟೆಲ್ಲ ಆಯಿತು ಗೈಸ್. ನನಗಂತೂ ಒಂಥರ ಭಯ ಕೂತ್ಕೊಂಬಿಡಿದೆ ಮನಸ್ಸಲ್ಲಿ, ಏನೇ ಆದರೂ ಇಲ್ಲಿ ನೋಡಿ ನಮ್ಮ ಗಾಡಿ, ಇಲ್ಲಿ ನಮ್ಮ ಗಾಡಿ ಇಲ್ಲೇ ಮಾಡ್ತೈತೆ, ನಮ್ಮ ಗಾಡಿ ಇಲ್ಲೇ ನಿನ್ ಸರ್ ಇನ್ಸ್ಟಾಗ್ರಾಮ್ ಅಂದರೆ. ಗೈಸ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನ್ನ ಫ್ರೆಂಡ್ಸ್ಗೆ, ನಮ್ಮ ನಿತೀಶು ಮತ್ತು ನಮ್ಮ ಸಿಸಿ. ಅಂದರೆ ಏನಂದರೆ ಒಳ್ಳೆ ಟೈಮಲ್ಲಿ ಎಲ್ಲರೂ ಇರ್ತಾರೆ ಗೈಸ್, ಇಂಥ ಬ್ಯಾಡ್ ಸಿಚುವೇಶನ್ಸ್ ಆದಾಗ ಕೈ ಎದ್ದಿರೋರೇ ಫ್ರೆಂಡ್ಸು. ಅಂದರೆ ಅದು ಬಿಡಿ ಸೆಕೆಂಡ್ರಿ, ಅದು ಒಳ್ಳೆ ಫ್ರೆಂಡ್ಸು, ಥ್ಯಾಂಕ್ಸ್ ಹೇಳಲೇಬೇಕು. ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಮ್ಮ ಫ್ರೆಂಡ್ಸ್ಗೆ. ಟ್ರಸ್ಟ್ ಮೀ, ಹುಡುಗರಿಗೆ ಹುಡುಗರು ಹುಡುಗಿರ್ದು ನನಗೆ ಗೊತ್ತಿಲ್ಲ, ಹುಡುಗರಿಗೆ ಒಳ್ಳೆ ಫ್ರೆಂಡ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಲ್ಲ ಮಚ್ಚ.
ಒಬ್ಬನೇ ಓಡಾಡ್ತೀನಿ, ಒಬ್ಬನೇ ಏನೋ ನುಗ್ತೀನಿ ಗೆಲ್ತೀನಿ ಅದೆಲ್ಲ ಆಗುತ್ತೆ, ಒಂದು ರೇಂಜಿಗೆ ಆಗುತ್ತೆ. ಬಟ್ ಲೈಫಲ್ಲಿ ಫ್ರೆಂಡ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು, ಇರಲೇಬೇಕು. ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತಲ್ಲ, ನಿಮ್ಮ ಬ್ಯಾಡ್ ಸಿಚುವೇಶನ್ ನಿಮ್ಮ ಜೊತೆ ನಿಲ್ಲಕ್ಕೆ ಅಂತಾದರೂ ಒಂದಾರು ರಿಯಲ್ ಫ್ರೆಂಡ್ಸ್ ಇರಬೇಕು ನಿಮ್ಮ ಜೊತೆಗೆ. ಹಿಂಗೆ ತುಂಬ ಜನ ಕೇಳ್ತಾ ಇದ್ರಿ, ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಈ ಶಾಪ್ಗೆ, ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ, ಎಷ್ಟಾಯಿತು ಅಂತೆಲ್ಲ ಕಮೆಂಟ್ಸಲ್ಲಿ ನನ್ನ ಡಿ ಎಮ್ ಅಲ್ಲೆಲ್ಲ ಬಂದಿತ್ತು. ತುಂಬ ಜನ ಹೋಟೆಲ್ ಮಾಡಬೇಕು, ರೆಸ್ಟೋರೆಂಟ್ ಮಾಡಬೇಕು ಅನ್ನೋರು ಇದ್ದಾರೆ. ಒಂದು ರೇಂಜಿಗೆ ಇನ್ವೆಸ್ಟ್ ಆಗಿದೆ ಗೈಸ್ ಎಷ್ಟು ಅಂತ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ. ಇನ್ನೂ ಮುಗ್ದಿಲ್ಲ ಕೆಲಸ, ಇನ್ನೂ ಮುಗಿತಾನೆ ಇದೆ. ಹೆಂಗೆ ಅಂದರೆ ಬಿಸ್ನೆಸ್ ಅನ್ನೋದು ಹೆಂಗೆ ಅಂದರೆ ಗೈಸ್, ಹಿಂಗೆ ಕೈಯಲ್ಲಿ ಇಷ್ಟು ಅಕ್ಕಿ ಇದೆ ಅಂದ್ಕೊಳ್ಳಿ, ಅಕ್ಕಿ ಕಾಳು, ನೀವು ಅನ್ಕೊಂಡಿರ್ತೀರಾ ಒಂದು 4 ಕಾಳಲ್ಲಿ ಆಗೋಗುತ್ತೆ ಅನ್ಕೊಂಡಿರ್ತೀರ. ಆದರೆ ಹಿಂಗೆ ಆಗ್ತಾ 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 ಮುಷ್ಟಿ ಯಾವಾಗ ಖಾಲಿ ಆಗಿರುತ್ತೆ ನಿಮಗೆ ಗೊತ್ತಾಗಲ್ಲ. ಹಂಗೆ ಬಿಸ್ನೆಸ್ ಅಂದರೆ ಯಾವುದೇ ಬಿಸ್ನೆಸ್ ಆದರೂ ಅಷ್ಟೇ, ನಾವು ಅಂದ್ಕೊಳ್ಳೋ ಇನ್ವೆಸ್ಟ್ಮೆಂಟಲ್ಲಿ ನಡೆಯಲ್ಲ ಅದು, ಇಟ್ ವಿಲ್ ಕ್ರಾಸ್ ಇಟ್, ಅವ್ರು ಅದಕ್ಕಿಂತ ಕಮ್ಮಿ ಅಂತೂ ಆಗೋ ಚಾನ್ಸೇ ಇಲ್ಲ. ಆ್ಯಂಡ್ ನಿತೀಶ್ ಇದಕ್ಕೆ ನಮ್ಗೆ ಒಂಚೂರು ಬೆಸ್ಟ್ ಪ್ರೈಸ್ ಆಯಿತು ಅಂದರೆ, ಅವ್ನಿಗೇನು ಪ್ರಮೋಷನ್ ಮಾಡ್ತಾಯಿದ್ದೀನಿ, ಬಿಲ್ಡಪ್ ಕೊಡ್ತಾಯಿದ್ದೀನಿ ಅಂತಲ್ಲ, ನಮ್ಗೆ ಹೆಲ್ಪ್ ಮಾಡ್ದೆ ಆ್ಯಕ್ಚುಲಾಗಿ ಎಲ್ಲ ಬೆಸ್ಟ್ ಪ್ರೈಸಲ್ಲಿ ಎಲ್ಲೆಲ್ಲಿ ಮಾಡ್ಬೋದು. ಬಿಕಾಸ್ ಅವ್ನು ಅದೇ ಫೀಲ್ಡಲ್ಲಿ ಇರೋದ್ರಿಂದ ಈಗ ಅದೇ ನಂದೊಂದು ಡ್ರೀಮ್ ಇದೆ ಗೈಸ್, ಎಲ್ಲ ಫೀಲ್ಡಲ್ಲಿ ಒಬ್ಬೊಬ್ಬ ಫ್ರೆಂಡ್ಸ್ ಇರಬೇಕು ಎಲ್ಲ ಫೀಲ್ಡಲ್ಲಿ. ಈಗ ನೋಡಿ ಸಂಜಯ್, ಸಂಜಯ್ ನಾನು ಸಂಜಯ್ ಇದ್ದಿದ್ದು ನೋಡಿದ್ರೆ ಮುಂಚೆ ನಾನು ನಿತೀಶ್ ಎಲ್ಲ ಮಾತಾಡ್ತಿದ್ದೀನಿ ನಿನ್ನೆ, ಸಂಜಯ್ ಇದ್ದಿದ್ದು ನೋಡ್ರೆ ಕೈಯಲ್ಲಿ ಮಚ್ಚಿಡಿತಾನೆ ಅನ್ಕೊಂಡಿದ್ವಿ, ನೋಡ್ರೆ ಸೌಟ್ ಇಟ್ಕೊಂಡು ಮಾಡ್ತಾ. ಸಂಜಯ್ ಇದ್ದಿದ್ದು ಹೆಂಗಿದ್ದ ಅಂದ್ರೆ ಬರ್ಕಿ ನನ್ನ ಮಗ, ಬರ್ಕಿ ಅನ್ನ ಬರ್ಕಿ ನನ್ನ ಮಗ, ಬರ್ಕಿ ನನ್ನ ಮಗ, ರೋಡ್ ರೋಡ್ ಅಲಿತಿದ್ದ, ರೋಡ್ ಸುತ್ತಿದ್ದ, ಸರಿಯಾಗಿ ಮಚ್ಚಿಡಿತಾನೆ ಮಚ್ಚ ಅನ್ಕೊಂಡ್ರೆ ಸೌಟ್ ಇಟ್ಕೊಂಡಿದ್ದ ನೋಡಿ ನಮ್ಮ ಹುಡುಗ. ಹಿಂಗೆ ಇದು ಲೈಫ್ ಅಲ್ಲಿ ಚೇಂಜಸ್ ಅಂದ್ರೆ ಚೇಂಜ್ ಮಾಡಿದೀಯಾ ಅಲ್ಲ, ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಹುಚ್ಚು ಇವಾಗ ಬಂದಿದ್ಯಲ್ಲ, ಆ ಛಲ, ಆ ಛಲಾನೇ ಚೇಂಜ್ ಮಾಡಿರೋದು ಅವನ. ಏನಂತ ಸಂಜಯ್ ಮನ್ಸಿಂದ ತುಂಬಾ ಒಳ್ಳೆಯವನು ಗೈಸ್, ನೋಡೋ ಕಟ್ಟಪ್ಪ ಇದ್ದಂಗೆ ಇದನ್ನ ಅಷ್ಟೇ, ಬಟ್ ತುಂಬಾ ಒಳ್ಳೆಯವನು ಮನ್ಸಿಂದ ಮಾತ್ರ. ಮನ್ಸು ಒಂಥರ ನಂದಿನಿ ಹಾಲ್ ಪ್ಯಾಕೆಟ್ ಇದ್ದಂಗೆ ಅಷ್ಟು ಒಳ್ಳೆ ಮನ್ಸು, ಬಿಳಿ ಬಿಳಿ ಮನ್ಸು. ಗೈಸ್ ಕಾರ್ ಪಾರ್ಕ್ ಮಾಡೋಣ ಅಂತ ಬಂದ್ರಿ, ಒಳಗೆ ಒಂದ್ ಗಾಡಿ ಇರುತ್ತೆ ಎತ್ತನ ಬಾ ಅಂತ ಬಂದ್ವಿ, ನೋಡಿದ್ರೆ ಎಷ್ಟು ಗಾಡಿ ನಿಂತೆ ತೋರಿಸ್ತೀನಿ ಬನ್ನಿ ನಮ್ಮ ಪಾರ್ಕಿಂಗಲ್ಲಿ ನೋಡಿ ಹೆಂಗೆ ಎತ್ತನ ಇಷ್ಟು ಗಾಡಿ. ನಾವು ಇದ್ರ ಕೀಗಳು ನಮ್ಮ ಹತ್ರ ಇಲ್ಲ, ಆಚೆನೆ ಹಾಕ್ಬೇಕು ನಿತಿ. ಗೈಸ್ ಈಗ ರಿವರ್ಸ್ ತಗೋತಾ ಇದೀವಿ, ಹಿಂಗ್ ತಗೋ ಹಿಂಗ್ ತಗೋ, ಏ ಹಂಗಾಗಲ್ಲ ಹಿಂಗ್ ತಗೋ ಹಿಂಗ್ ತಗೋ. ಏನೋ ಪಾರ್ಸಲ್ ಬಂದಿದೆ ಪಾಪ, ನಮ್ಮ ಟುಮ್ ಟುಮ್ ಎಲ್ಲ ಗಾಡಿನೂ ಎತ್ತಿದ್ದೆ ನಾವು ಬರೋಷ್ಟ್ರಲ್ಲಿ. ಟುಮ್ ಟುಮ್ ಮನ್ಸಿಂದ ತುಂಬಾ ಒಳ್ಳೆಯವನು ಗೈಸ್ ನೋಡಿ, ಎಲ್ಲ ಅಯ್ಯೋ ನೋಡು ಮೂರ್ ಗಾಡಿ ಕ್ಲಿಯರ್ ಮಾಡೋನೆ. ಒಂದೇ ಮಾತು ಸಾಹಿಲ್, ಏನೋ ಇಷ್ಟು ಗಾಡಿ ನಿಂತಿದ್ದೆ ಎತ್ತು ಅಂತ ಹೇಳಿದ್ ಅಷ್ಟೇ, ಬಂದ್ಬಿಟ್ಟು ಎಲ್ಲ ಎತ್ಬಿಟ್ಟ. ಮನ್ಸಿಂದ ತುಂಬಾ ಒಳ್ಳೆಯವನು, ಇಂಥ ತಮ್ಮ ಎಲ್ರಿಗೂ ಸಿಗಲ್ಲ ಗೈಸ್. ಓಕೆ ಗೈಸ್, ಫೈನಲಿ ಏನೇ ಅಡೆತಡೆ ಬರಲಿ, ಏನೇ ಆಗಲಿ, ಎಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಬರಲಿ, ಬಟ್ ನಾವಂತೂ ಇದನ್ನು ಫೇಸ್ ಮಾಡಿ ನಿಲ್ಲಲೇಬೇಕು, ಬಿಕಾಸ್ ದಿಸ್ ಇಸ್ ಲೈಫ್. ಸೊ ಇದನ್ನ ಹೇಳ್ತಾ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ, ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಸಂಡೇ ನಿಮ್ಮ ಪ್ಲ್ಯಾನ್ ಏನು ಅಂತ ನಿಮ್ಗೆ ಗೊತ್ತಲ್ಲ, ನಮ್ಮ ಶಾಪ್ ಓಪನಿಂಗ್ ಇದೆ, ನೀವು ಬರಲೇಬೇಕು. ಆ್ಯಂಡ್ ಲೆಟ್ಸ್ ಸೀ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್.